ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರ ಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯ ನಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರ ಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ ಸ್ವಸ್ತ್ಯಸ್ತು ಸುತಾಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಹನವ್ರು ಹೇಳಿ ಚೈತನ್ಯ ಸಾಮೇಲ್ ವೈಷ್ಣವಿ ಶ್ರೀ ವೈಷ್ಣವಿ ಪ್ರಾಣದೇವರ ಮಹತ್ವದ ಬಗ್ಗೆ ಉಪನಿಷತ್ತು ಹೇಳಿದ್ದನ್ನು ಚತುರ್ಮುಖ ಉಳಿದ ಎಲ್ಲ ದೇವತೆಗಳ ಮುಂಭಾಗದಲ್ಲಿ ನಿರೂಪಣೆ ಮಾಡಿದ. ಉಳಿದ ದೇವತೆಗಳೆಲ್ಲ ಪ್ರಾಣದೇವ ಸಿಟ್ಟುಗೊಂಡಿದ್ದಾನೆ ಅನ್ನುವ ಕಾರಣದಿಂದ ನಿಶ್ಚಲವಾಗಿದೆ ಜಗತ್ತು, ಇದರಿಂದ ನಾವು ಪಾರಾಗುವುದು ಹೇಗೆ, ನೀವೇ ಏನಾದರೂ ಹೇಳಿ ಅವನನ್ನು ಸಮಾಧಾನ ಪಡಿಸಿ ನಮಗೆ ಮತ್ತೆ ಉಸಿರು ಏನು ಬಿಗಿಯಾಗಿದೆ ಅದನ್ನ ಸರಿಯಾಗಿ ಆಡ್ಲಿಕ್ಕೆ ಬೇಕಾಗುವಂತಹ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಬೇಡಿಕೊಂಡಾಗ, ಎಂಥ ವ್ಯಕ್ತಿಯನ್ನ ನೀವು ಹೋಗಿ ಅವಮಾನ ಮಾಡಿದ್ದೀರಿ, ಶ್ರೇಷ್ಠರಾದವನನ್ನ ಅವಮಾನ ಮಾಡಿ ಆಮೇಲೆ ಈಗ ನಮಗೆ ಪರಿಹಾರ ಕೊಡಿ ಅಂದ್ರೆ ಇದು ಸ್ವಯಂಕೃತ ಅಪರಾಧ. ಬಾವಿಗೆ ಹಾರಿ ಯಾರಾದರೂ ರಕ್ಷಿಸಿ ಅಂತ ಕೇಳಿದ್ರೆ ಹಂಗಾಗತ್ತೆ. ಯಾವಾಗ್ಲೂ ಕಸ್ವಾಮಿನೇ ದೃಹ್ಯತಿ ಜೀವಿತೇಪ್ಸುಹು ಅಂತ ಯಾರು ತನ್ನ ಅರಿವ ಮಚ್ಚರ್ ಕೇಳಿಸ್ತಾ ಇಲ್ರಿ. ಹರಿಯೋಮ್ ಆಚಾರ್ಯ ಕೇಳಿಸ್ತಾ ಇಲ್ರಿ. ಸರಿ, ಎಷ್ಟೊತ್ ಕೇಳಿಸ್ತು? ಮೊದ್ಲಿಂದ ಒಂದ್ ನಿಮಿಷ ಅಷ್ಟೇ ಕೇಳಿಸ್ತಾ ಸರ್. ಒಂದೇ ನಿಮಿಷ ಕೇಳಿಸಿದ್ದ, ಆಮೇಲೆ ಕೇಳಿಸೇ ಇಲ್ವಾ? ಹೌದಾಚಾರ್. ಪ್ರಾಣದೇವರ ಮಹಿಮೆಯನ್ನ ಹಿಂದಿನ ಪದ್ಯದಲ್ಲಿ ನಿರೂಪಣೆ ಮಾಡಿ, ಯಾರು ತನ್ನ ಯಜಮಾನನನ್ನೇ ಧಿಕ್ಕರಿಸಿ ಅವನ ಮನೆಯಲ್ಲೇ ನಾನು ಸುಖವಾಗಿ ಕೈಕಾಲ ಆಡಿಸ್ಕೊಂಡು ಓಡಾಡ್ತೇನೆ ಅಂತ ಬಿಡ್ತಾರೆ, ಅವನ ಶಿಕ್ಷೆಗೆ ಅಂದ್ರೆ ಅವನ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅನ್ನೋದನ್ನ ಹೇಳಿ ಚತುರ್ಮುಖ ಸ್ವತಃ ಹೇಳ್ತಾ ಇದ್ದಾನೆ. ನಾನು ಕೂಡ ಅವನನ್ನ ವಶ ಮಾಡ್ಕೊಳ್ಳಲ್ಲ, ಹೇಳ್ತೇನೆ ನೋಡಪ್ಪ ನಮ್ಮವ್ರು ಹೀಗಿದ್ದಾರೆ ಏನಾದ್ರೂ ಮಾಡೋದಾದ್ರೆ ನೋಡು ಅಂತ ರೆಕಮೆಂಡ್ ಮಾಡ್ಬೋದಷ್ಟೇ, ಬಿಟ್ರೆ ನಿಗ್ರಹ ಮಾಡಿ ವಶಕ್ಕೆ ತಂದ್ಕೊಂಡು ಮಾಡ್ಲಿಕ್ಕೆ ಆಗುವಂತ ವ್ಯಕ್ತಿ ಅಲ್ವೇ ಅಲ್ಲ ಅವನು. ಯಾರಿಗೂ ಹಾಗೆ
ವಿನಾಕಾರಣ ತೊಂದರೆ ಕೊಡುವನು ಅಲ್ಲ. ರುದ್ರಾದಿ ದೇವತೆಗಳಂತೂ ಅವನನ್ನು ಏನು ಯಾವ ರೀತಿಯಿಂದಲೂ ಕೂಡ ತಮ್ಮ ದರ್ಪವೋ ಅಧಿಕಾರವೋ ಸಂಪತ್ತೋ ಇನ್ಫ್ಲೂಯೆನ್ಸೋ ಇನ್ಯಾವುದ್ರಿಂದಲೂ ಅವನನ್ನ ಸೆರೆ ಹಿಡಿಲಿಕ್ಕಾಗಲ್ಲ. ಅದರಿಂದಾಗಿ ಏನಿದ್ರೂ ಕೂಡ ನೀವು ಕೇಳ್ಕೊಳ್ಬೇಕಷ್ಟೆ, ಈಗ ಪ್ರಾಣನನ್ನ ಪ್ರಾರ್ಥಿಸ್ಬೇಕಷ್ಟೆ, ನನ್ನ ಬದುಕಿಗೆ ನೀನೇ ದಿಕ್ಕು, ಏನಾದರೂ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಬೇಕಷ್ಟೆ. ಅದೊಂದೇ ದಾರಿ ಇರುತ್ತೆ, ಯಾಕೆಂದ್ರೆ ಅವನನ್ನ ಜ್ಯೇಷ್ಠ ಶ್ರೇಷ್ಠ ಸೂತ್ರ ಅನ್ನುವ ಅನೇಕ ರೀತಿಯ ಅಪರೂಪದ ಶಬ್ದಗಳಿಂದ ಅವನನ್ನ ಪರಿಚಯಿಸಿಕೊಟ್ಟಿದ್ದಾರೆ. ಅದರ ಅರ್ಥ ಅವನು ಇಲ್ಲದೆ ಶರೀರದ ಒಂದು ಇಂದ್ರಿಯವೂ ಕೂಡ ಸ್ವಸ್ಥವಾಗಿ ಕೆಲಸ ಮಾಡೋದು ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಇಡೀ ಅವನ ಅಕಸ್ಮಾತ್ ಅಲ್ಲಿ ಇಲ್ಲ ಅಂದ್ರೆ ಅದು ಮರದ ಕೊರಡು. ಶರೀರ ಅನ್ನೋದು ಮರದ ಕೊರಡು. ಮರದ ಕೊರಡು ಏನು ಮಾಡಲ್ಲ, ಸುಮ್ಮನೆ ಇರುತ್ತಷ್ಟೆ. ಕೊನೆಗೆ ಅದನ್ನ ಕೊರಡಾದ್ರೂ ಸುಟ್ಟು ಭಸ್ಮವಾಗ್ಲಿಕ್ಕೆ ಒಲೆಯಾಗೆ ಉರುವಲಾಗುತ್ತೆ. ಇದು ಅದು ಆಗದೆ ಕೊಳೆತು ನಾರಿ ಯಾರಿಗೂ ಉಪಯೋಗಕ್ಕೆ ಬಾರದೆ ಇನ್ನಷ್ಟು ಹಿಂಸೆಗೆ ಕಾರಣವಾಗುತ್ತೆ. ಪ್ರಾಣದೇವ ಇಲ್ಲ ಅಂದ್ರೆ ನಮ್ಮ ದೇಹಕ್ಕೆ ಅಸ್ತಿತ್ವವೇ ಇಲ್ಲ. ಪ್ರಾಣನಿಂದಾಗಿ ಜಗತ್ತು ನಿಂತಿದೆ, ಪ್ರಾಣನಿಂದಾಗಿ ಸುಖವನ್ನು ಅನುಭವಿಸ್ತಾ ಇದ್ದೇವೆ, ಪ್ರಾಣನೇ ಇಡೀ ಜಗತ್ತನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ ಅನ್ನುವ ಇಷ್ಟು ಅಂಶವನ್ನ ಪ್ರಾಣದೇವರ ಬಗ್ಗೆ ಚತುರ್ಮುಖ ಸ್ವತಃ ನಿರೂಪಣೆ ಮಾಡಿದ. ಇಷ್ಟಾದ್ಮೇಲೆ ಮುಂದೇನಾಯಿತು ಅನ್ನೋದನ್ನ ನಾವು ಮುಂದಿನ ಶ್ಲೋಕದಲ್ಲಿ ನೋಡಬೇಕಾದ್ದು. ಸಹನ ಅವರು ಹೇಳಿ, ವಾಣಿ ಮುದಾಹೃತ್ಯ ವಾಣಿ ಮೃದಾ ಕೃತ್ಯ ವಾಣಿ ಮುದಾ ನೃತ್ಯ ತದೇತ್ಯುದಾರಾಂ 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 ಹುಸ್ಸಶರುವ ಶಂಭು ಸಶರ್ವ 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 ವ್ಯಯೌ ಪ್ರಜಾಭಿಃ ಪ್ರಯಯೌ ಪ್ರಜಾಭಿಃ ಪ್ರಯಯೌ ಪ್ರಜಾಭಿಃ ಅಹೂಯ ದೇವಾನ್ ಅಹೂಯ ದೇವಾನ್ ಅಹೂಯ ದೇವಾನ್ ಅರಿವ ಸರ್ ಮತ್ತೆ ಕೇಳಿಸ್ತಾ ಇಲ್ಲ ಸರ್. ಇದಾನಿಂ ಶ್ರೂಯತೆ? ಹಾ ಸರ್ ಕೇಳಿಸ್ತಾ ಇದೆ ಸರಿ. ವಾಣಿ ಮುದಾಹೃತ್ಯ ತದೇತ್ಯುದಾರಾಂ ಶಂಭುಂ ಸಶರ್ವ ಪ್ರಯಯೌ ಪ್ರಜಾಭಿಃ ಆಹೂಯ ದೇವಾನುಪದೇವ ಯುಕ್ತಾನ್ ಸಪುತ್ರಕೋ ಯತ್ರ ಸಚೀವ ದೇವ. ವಾಣೀಂ ಉದಾಹೃತ್ಯ ತದಾ ಇತಿ ಉದಾರಾಂ ಶಂಭುಃ ಸಶರ್ವಃ ಪ್ರಯಯೌ ಪ್ರಜಾಭಿಃ ಆಹೂಯ ದೇವಾನ್ ಉಪದೇವ ಯುಕ್ತಾನ್ ಸಪುತ್ರಕೋ ಯತ್ರ ಸಜೀವ ದೇವಃ. ಶಂಭುಃ, ನಮಗೆ ಶಂಭು ಅಂದ್ರೆ ಚತುರ್ಮುಖ ಮಾತ್ರ ಗೊತ್ತಿರುದು. ಆದ್ರೆ ಇಲ್ಲಿ ಶಂಭು ಅಂದ್ರೆ ಶಂಭು ಅಂದ್ರೆ ರುದ್ರದೇವ ಮಾತ್ರ ಗೊತ್ತಿರುದು. ಇಲ್ಲಿ ಶಂಭು ಅಂದ್ರೆ ಚತುರ್ಮುಖ. ಶಂಭುರ್ ಧಾತೃರ್ ಧಾತೃ ಹರಾಹಸ್ತು ಅಂತ ವೈಜಯಂತಿ. ಶಂಭುಹು
ಹರಿ ಓಂ ಆಚಾರ್. ಮತ್ತೆ ಕೇಳಿಸ್ತಾ ಇಲ್ಲ ಸರ್. ಏನು ಫೋನ್ ಅಂತೂ ನಿಲ್ಸೋದು ಮತ್ತೆ ಭದ್ರಗೌಡ. ವಾಣೀ ಮುದಾಹೃತ್ಯ ತದೇತ್ಯುದಾರಾಂ ಶಂಭುಃ ಸಶರ್ವ ಪ್ರಯಯೋ ಪ್ರಜಾಭಿಃ ಆಹೂಯ ದೇವಾನ್ ಉಪದೇವ ಯುಕ್ತಾನ್ ಚ ಪುತ್ರಕೋ ಯತ್ರ ಸಜೀವ ದೇವ. ಶಂಭು ಅಂದ್ರೆ ಚತುರ್ಮುಖ, ಶಂಭುಃ ಧಾತುಃ ಅಂತ ಧಾತೃ ಅನ್ನುವ ವಿಶೇಷ ವಿವರಣೆಯನ್ನು ವೈಜಯಂತಿ ಕೋಶ ನಮಗೆ ರೂಪವನ್ನ ಪರಿಚಯ ಮಾಡಿಕೊಡುತ್ತೆ. ಶಂಭವತಿ ಅನೇನ, ಇವನಿಂದಾಗಿ ಜಗತ್ತಿಗೆ ಅತ್ಯಂತ ಸೃಷ್ಟಿ ಆದ್ರೆ ತಾನೆ ಉಳಿದಿದ್ದು ಮುಂದಿದ್ದೆಲ್ಲ. ಅಂದಾಗೆ ಮೊದಲ ಆನಂದವೇ ಸೃಷ್ಟಿ, ಸೃಷ್ಟಿ ಆದ್ವಿ ಆಮೇಲೆ ಏನಾದ್ರೂ ಮಾಡಿ. ಸೃಷ್ಟಿ ಆಗದೆ ಇದ್ರೆ ಏನನ್ನು ನನ್ನನ್ನು ಯಾಕೆ ಸೃಷ್ಟಿ ಮಾಡಿದ ಅಂತ ಕೇಳಲಿಕ್ಕೂ ನಾವು ಹುಟ್ಟೇ ಇರಲಿಲ್ಲ ಅಂದ್ರೆ ಏನ್ ಕತೆ. ಆದ್ರಿಂದಾಗಿ ಹಾಗೊಂದು ಪ್ರಶ್ನೆ ಬರ್ಲಿಕ್ಕಾದ್ರೂ ನಮಗೊಂದು ಸೃಷ್ಟಿ ಬೇಕಿತ್ತು. ಅಂತ ಸೃಷ್ಟಿಯನ್ನ ಮಾಡಿದ ವ್ಯವಸ್ಥೆಯನ್ನ ಶಂಭು ಅನ್ನುವ ಶಬ್ದ ಹೇಳುತ್ತೆ. ಶಂಭುಹು ಹೀಗೆ ಹೀಗೆ ಆ ಪ್ರಾಣದೇವನ ಮಹತ್ವವನ್ನ ನಿರೂಪಣೆ ಮಾಡ್ತಾ ತದಾ ಇತಿ ಆವಾಗ್ಲೇ ಉದಾರಾಂ ವಾಣಿ ಅತ್ಯಂತ ದೋಷವಿಲ್ಲದ, ಯಾಕಂದ್ರೆ ಅವನು ಹೇಳಿದ್ದು ಶ್ರುತಿಯ ಮಾತುಗಳನ್ನ, ಅದರಲ್ಲಿ ದೋಷ ಹೆಂಗ್ ಬರುತ್ತೆ. ಉದಾರಾಂ ವಾಚಂ, ಉದಾರಾಂ ವಾಣಿ, ವಾಣಿ ಅತ್ಯಂತ ದೋಷರಹಿತವಾದ ಮಾತನ್ನ ಅವರ ಮುಂದೆ ಅಭಿಪ್ರಾಯಪಟ್ಟು ಸ ಶರ್ವ, ಸರ್ವನಿಂದ ಒಡಗೂಡಿ. ಶರ್ವ ಅಂದ್ರೆ ಶರ್ವಹಿಂಸಾಯಾಮ್ ಅಂತ ಧಾತು, ಶರ್ವತೀತಿ ಶರ್ವ, ನಾಶಗೊಳಿಸುವವನು ಅಂತ ಅರ್ಥ, ಮುಕ್ತಾಯ ಮಾಡುವವನು ಅಂತ ಅರ್ಥ. ಉಪದೇವಾಹ, ಉಪದೇವಾಹ ಅಂದ್ರೆ ದೇವತೆಗಳ ಹತ್ತಿರದವರು ಗಂಧರ್ವಾದಿಗಳು, ಗಂಧರ್ವರನ್ನು ಉಪದೇವರು ಅಂತ ಉಪದೇವತಾಹ ಅಂತ ಕರೀತಾರೆ. ಉಪದೇವಾಹ ಗಂಧರ್ವರೇ ಮೊದಲಾದ ಚಾರಣರು, ಸಿದ್ಧರು, ಕಿನ್ನರರು, ಕಿಂಪುರುಷರು, ವಿದ್ಯಾಧರರು ಇತ್ಯಾದಿಗಳೆಲ್ಲರನ್ನು ಉಪದೇವರು ಅಂತ ಕರೀತಾರೆ. ಉಪದೇವತೆಗಳಿಂದ ಕೂಡಿದವನಾಗಿ, ಜೊತೆಗೆ ಉಳಿದ ದೇವತೆಗಳು ಕೂಡ ಪ್ರಾಣದೇವನ ಜೊತೆಗೆ ಯಾರು ಪಂಚಮುಖನ ಜೊತೆಗೆ ಉಳಿದ ಎಲ್ಲರನ್ನು ಕೂಡ ದೇವಾನ್ ಉಪದೇವಾಂಶ್ಚ ಯತ್ರ ಎಲ್ಲಿ ಪ್ರಾಣದೇವರು ನೆಲೆಸಿದ್ರೋ, ಯತ್ರ ಸ ಜೀವದೇವ, ಯತ್ರ ಯಾವ ಕಡೆಯಲ್ಲಿ ಪ್ರಾಣದೇವ ನೆಲೆಸಿದ್ನೋ ಅಲ್ಲಿಗೆ ಇಡೀ ಕುಟುಂಬ ಪರಿವಾರ ಸಹಿತವಾಗಿ ತನ್ನೆಲ್ಲ ಮಕ್ಕಳನ್ನ ಕರೆದುಕೊಂಡು ಚತುರ್ಮುಖ ಹೋದ. ಸಪುತ್ರಕಃ ಮಗನೊಂದಿಗೆ ಕೂಡಿದ್ದಂತಹ ಅಂದ್ರೆ ಹನುಮಂತನ, ಸಪುತ್ರಕ ಅಂದ್ರೆ ಹನುಮಂತ, ಹನುಮಂತನಿಂದ ಒಡಗೂಡಿದ ವಾಯುದೇವ, ಅವನಲ್ಲಿಗೆ ಹೋದ್ರು. ಅಲ್ಲಿಗೆ ಎಲ್ಲರೂ ಸೇರಿ ಚತುರ್ಮುಖ ತನ್ನವರನ್ನೆಲ್ಲ ಕೂಡಿಕೊಂಡು ಹೋದ. ಪ್ರಯಯವು ಸದಾ ಆ ಹೊತ್ತಿಗೆ ಇತಿ ಹಿಂದೆ ಹೇಳಿದಂತೆ ಉದಾರಾಂ ದೋಷವಿಲ್ಲದ ವಾಣಿ ಮಾತನ್ನು ಉದಾಹೃತ್ಯ ಆಡಿ ಶಂಭು ಸಶರ್ವ ಶರ್ವನಿಂದ ಒಡಗೂಡಿ ಪ್ರಜಾಭಿ ಸಹಿತ ಉಳಿದಂತೆ ತನ್ನ ಪ್ರಜೆಗಳನ್ನು ಕೂಡಿಕೊಂಡು, ಕೇವಲ ಪ್ರಜಾ ವರ್ಗ ಮಾತ್ರ ಅಲ್ಲ, ದೇವಾನ್ ಉಪದೇವಯುಕ್ತಾನ್ ಆಹು ಪ್ರಜಾ ವರ್ಗದಿಂದ ಕೂಡಿ ಉಪದೇವತೆಗಳನ್ನೆಲ್ಲ ಸೇರಿಕೊಂಡು ಸಪುತ್ರಕಃ ಜೀವದೇವ ಯತ್ರ ಆಸಿ ತತ್ರ ಪ್ರಯಯೌ ಸಜೀವ ಸಪುತ್ರಕ ಪ್ರಾಣ ಹನುಮಂತನಿಂದ ಒಡಗೂಡಿದ ಪ್ರಾಣದೇವನನ್ನ ಕುರಿತು ಎಲ್ಲ ದೇವತೆಗಳು ಕೂಡ ತಮ್ಮ ಸ್ಥಿತಿಗತಿಯನ್ನ ವಿವರಿಸುವುದಕ್ಕಾಗಿ ಚಲಿಸಿದರು. ಅದಕ್ಕೆ ಪ್ರಯಯೌ ಅಂದ್ರೆ ಯಯವು ಸಾಕು. ಯಾಕೆ ಪ್ರಯಯೌ? ಪ್ರಯಯೌ ಅಂತಂದ್ರೆ ಅಲ್ಲಿ ಉದ್ದೇಶ ಅವರಲ್ಲಿ ಪ್ರಾರ್ಥನೆ ಮಾಡಿ ತಮಗೆ ಬೇಕಾದ ಗತಿಯನ್ನ ಕೇಳುವುದಿತ್ತು. ವಾಣೀಂ ವಾಚಂ ತ್ರಿಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಉದಾಹೃತ್ಯ ಉಕ್ತ್ವ ಲ್ಯಪ್ರತ್ಯಯ ಅಂತ ಮವ್ಯಂ ಉದಾಹೃತ್ಯ ತದಾ ಅವ್ಯಯ ತಸ್ಮಿನ್ ಸಮಯ ಇತ್ಯರ್ಥ. ಇತಿ ಅವ್ಯಯ ಉದಾರಾಂ ದೋಷರಹಿತಾಂ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಶಂಭುಃ ಪುಲ್ಲಿಂಗ ಪ್ರಥಮ ಏಕ ಧಾತು ಧಾತಾ ಇತ್ಯರ್ಥ. ಸಶರ್ವ ಶರ್ವೇಣ ರುದ್ರೇಣ ಸಹಿತಃ
ಶಂಭು ಪುಲ್ಲಿಂಗ ಪ್ರಥಮ ಏಕ ಪ್ರಯೌ ಯಾ ಪ್ರಾಪಣೆ ಲೀಟ್ ಪ್ರಥಮ ಏಕ ಪ್ರಜಾಭಿಹಿ ಪ್ರಜಾ ಸ್ತ್ರೀಲಿಂಗ ತೃತೀಯ ವಿಭಕ್ತಿ ಬಹುವಚನ ಪ್ರಜಾಭಿಹಿ ಆಹೂಯ ಲ್ಯಪ್ರತ್ಯಯಂತಂ ಅವ್ಯಯಂ ದೇವಾನ್ ಉಪದೇವಾನ್ ಉಪದೇವಯುಕ್ತಾನ್ ದೇವಾನ್ ದ್ವಿತೀಯ ಭಕ್ತಿ ಬಹು ಉಪದೇವಯುಕ್ತಾನ್ ದ್ವಿತೀಯ ಭಕ್ತಿ ಬಹು ಉಪದೇವೈಹಿ ಯುಕ್ತಃ ಉಪದೇವಯುಕ್ತಃ ಯುಕ್ತಃ ಉಪದೇವಯುಕ್ತಃ ತಾನ್ ಉಪದೇವಯುಕ್ತಾನ್ ದೇವಾನ್ ಇತ್ಯರ್ಥಃ ಉಪದೇವಯುಕ್ತಾನ್ ದೇವಾನ್ ಸಪುತ್ರಕಃ ಪುತ್ರೇಣ ಸಹಿತಃ ಸಪುತ್ರಕಃ ಯತ್ರ ಅವ್ಯಯ ಸಹ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಜೀವದೇವ ಜೀವಾನಾಂ ದೇವ ಜೀವದೇವ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಸಹ ಅವನೇ ಅವನು ಪುತ್ರ ಅಲ್ವೇ ಅಲ್ಲ ಆದ್ರೆ ಆ ಪುತ್ರಕಃ ಅನ್ನೋ ಶಬ್ದ ಹೇಳುವಾಗ ಪುತ್ರ ಅನ್ನೋದು ಒಂದು ನೆಪ ಅಷ್ಟೇ ಅವನಿಗೆ ಪುತ್ರನಿಗೂ ಅವನಿಗೂ ಏನು ವ್ಯತ್ಯಾಸ ಇಲ್ಲ ಅದರಿಂದಾಗಿ ಪುತ್ರ ಏವ ಪುತ್ರಕಃ ಅಂತ ಅವನೇ ಏವಾರ್ಥಕವಾಗಿ ಅದೇ ಅಂತ ಅನ್ನುವ ಅರ್ಥದಲ್ಲಿ ಕಪ್ರತ್ಯಯ ಬರುತ್ತೆ ಬಾಲ ಏವ ಬಾಲಕಃ ತದೇವ ಪುತ್ರ ಏವ ಪುತ್ರಕಃ ಮತ್ತದಕ ಯಾಕೆ ಬಂತು ವಿಶೇಷ ಅಂತಂದ್ರೆ ವ್ಯತ್ಯಾಸ ಇಲ್ಲ ಅಂತ ಆನಂದ ಪ್ರಾಣನಲ್ಲಿ ಏನಿದೆಯೋ ಅಷ್ಟೇ ಆನಂದ ಇವನು ಇಬ್ರು ಪುತ್ರ ಅನ್ನೋ ಶಬ್ದದಿಂದ ಕೀಯತೆ ಅಷ್ಟೇ ಇವನನ್ನ ವಸುತಃ ಅವನು ಇವನು ಬೇರೆ ಅಲ್ಲ ಪುತ್ರ ಅಂತ ಲೋಕದಲ್ಲಿ ವಾಯುಪುತ್ರ ಅಂತ ಇವನನ್ನ ಕರೀತಾರೆ ವಸುತಃ ಅವನೇ ಅವನಿಗಿಂತ ಇವನು ಬೇರೆ ಅಲ್ಲ ಚೈತನ್ಯವರು ಭ್ರೂಭಂಗ ಮಾತ್ರೇಣ ಜಗಂತಿ ಹಂತುಂ ಭ್ರೂಭಂಗ ಮಾತ್ರೇಣ ಜಗಂತಿ ಹಂತುಂ ಭ್ರೂಭಂಗ ಮಾತ್ರೇಣ ಜಗಂತಿ ಹಂತುಂ ಕ್ಷಮಂ ಕ್ಷಮಾಯಾಂ ಕ್ಷಮಯಾ ನಿಷಣ್ಣಂ ಕ್ಷಮಂ ಕ್ಷಮಾಯಾಂ ಕ್ಷಮಯಾ ನಿಷಣ್ಣಂ ಕ್ಷಮಂ ಕ್ಷಮಾಯಾಂ ಕ್ಷಮಯಾ ನಿಷಣ್ಣಂ ಧ್ಯಾಯಂತಮಂಕಾರ್ಪಿತಪುತ್ರರತ್ನಂ 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 ಪ್ರಿಯಂ ಸಖಾಯಂ ಭಗವಾನ್ ದದರ್ಶ ಪ್ರಿಯಂ ಸಖಾಯಂ ಭಗವಾನ್ ದದರ್ಶ ಪ್ರಿಯಂ ಸಖಾಯಂ ಭಗವಾನ್ ದದರ್ಶ ಭಗವಾನ್ ಚತುರ್ಮುಖ ಪ್ರಾಣಂ ದದರ್ಶ ಚತುರ್ಮುಖ ಪ್ರಾಣಂ ದದರ್ಶ ಇಷ್ಟನ್ನು ಹೇಳುತ್ತಿದ್ದಾರೆ ಯಾರು ಭಗವಾನ್ ಸಖಾಯಂ ತನಗೆ ಆಪ್ತ ಮಿತ್ರ ನೆನೆಸಿದಂತಹ ಪ್ರಾಣದೇವನನ್ನು ನೋಡಿದ ಪ್ರಿಯಂ ಸಖಾಯಂ ಭಗವಾನ್ ದದರ್ಶ ಕೀದೃಶಂ ಭಗವಾನ್ ಕೀದೃಶಂ ಅಸಖಾಯಂ ದದರ್ಶ ಯಹ ಭ್ರೂಭಂಗ ಮಾತ್ರೇಣ ಜಗಂತಿ ಹಂತುಂ ಹಂತುಂ ಕ್ಷಮಂ ಕೇವಲ ಹುಬ್ಬಿನ ಕುಣಿತದಿಂದ ಮಾತ್ರ ಹುಬ್ಬಿನ ಕುಣಿತ ಮಾತ್ರದಿಂದಲೇನೆ ಇಡೀ ಜಗತ್ತನ್ನ ಅಲುಗಾಡಿಸಬಲ್ಲಂತಹ ತಾಕತ್ತುಳ್ಳಂತಹ ತಾಕತ್ತಿರುವ ಕ್ಷಮಂ ಸಮರ್ಥನಾದ ಕ್ಷಮಯಾ ನಿಷಣ್ಣಂ ಕ್ಷಮಾಯ ಆದ್ರೆ ಈ ಕೋಪಕ್ಕೆ ಅವನು ಈಗ್ಲೇ ಎಲ್ಲ ಪುಡಿಪುಡಿ ಮಾಡ್ಬೋದಿತ್ತು ಆದ್ರೂ ಸುಮ್ಮನೆ ಭೂಮಿಯಲ್ಲಿ ಇದ್ದಾನೆ ಕ್ಷಮೆಯ ಸ್ವರೂಪಳಾದ ಭೂದೇವಿಯಲ್ಲೇ ತಾನೇ ಕ್ಷಮೆಯಿಂದ ಸುಮ್ಮನಿದ್ದಾನೆ ಕ್ಷಮಾಯಾಂ ಕ್ಷಮಯಾ ನಿಷಣ್ಣಂ ತಾನು ಕ್ಷಮೆಯನ್ನ ಅನುಸರಿಸಿ ಕ್ಷಮೆಯನ್ನೇ ನಾಚಿಸುವ ಹಾಗೆ ಕ್ಷಮೆ ತೋರಿದ್ದಾನೆ ಕ್ಷಮ ಅಂದ್ರೆ ಭೂಮಿ ಭೂಮಿಯನ್ನೇ ನಾಚಿಸುವಷ್ಟು ಸಮಾಧಾನ ತೋರಿದ್ದಾನೆ ಮತ್ತೇನ್ ಮಾಡ್ತಾ ಇದ್ದಾನೆ
ಅಂಕಾರ್ಪಿತ ಪುತ್ರ ರತ್ನ. ವಾಯುದೇವನ ತೊಡೆಯಲ್ಲಿ ಹನುಮಂತ ಕೂತಿದ್ದಾನೆ. ಧ್ಯಾಯಂತಂ ಏನ್ ಮಾಡ್ತಿದ್ದಾನೆ ಅಂದ್ರೆ ಪರಮಾತ್ಮನನ್ನ ಧಾರಣೆ ಮಾಡಿಕೊಂಡು ಕೂತಿದ್ದಾನೆ. ಅಂಕಾರ್ಪಿತ ಪುತ್ರ ರತ್ನಂ ಭಗವಂತಂ ಧ್ಯಾಯಂತಂ ಪ್ರಿಯಂ ಸಖಾಯಂ ಭಗವಾನ್ ದದರ್ಶ. ಪ್ರಾಣದೇವನನ್ನು ಭಗವಾನ್ ಚತುರ್ಮುಖ ನೋಡಿದ. ಭ್ರೂಭಂಗ ಮಾತ್ರೇಣ ಕೇವಲ ಭ್ರುಕುಟಿ ಭಂಗೇನೈವ ಜಗತಃ ಸರ್ವಮಪಿ ನಾಶಯಿತುಂ ಸಮರ್ಥಃ ತಾದೃಶಂ ಪ್ರಾಣದೇವಂ ತಾದೃಶಂ ಭಗವತಃ ಧ್ಯಾನಂ ಸರ್ವದಾ ಕರ್ತುಂ ಇಚ್ಛಂತಂ ಅಥವಾ ಕುರುವನ್ನೇವ ಕುರುವಂತಂ ಭಗವತಃ ಧ್ಯಾನಂ ಸರ್ವದಾ ಕುರುವಂತಂ ಸ್ವಸಖಾಯಂ ಸ್ವಮಿತ್ರಂ ಪ್ರಿಯಂ ಆತ್ಮಪ್ರಿಯಂ ಭಗವತಃ ಪೂಜಕಃ ಅಪಿ ಚ ಸ್ವ ಅಂಕೇ ಪುತ್ರಂ ಸ್ಥಾಪಿತವಂತಂ. ಇರ್ತಾರೆ ಒಳಗೆ ನಂಬರ್ ಇದ್ರೆ ಮಾಡಿ ಬರ್ತಾರೆ ಇಲ್ಲೇ ಇಲ್ಲಿ. ಧ್ಯಾಯಂತಂ ಅಂಕಾರ್ಪಿತ ಪುತ್ರ ರತ್ನಂ ಸ್ವ ಪಿತುಃ ಅಂಕೇ ಉಪವಿಷ್ಟಂ ಹನುಮಾನ್. ನೋ ಚೇತ್ ಇಲ್ಲಿ ಪ್ರಾಣಸೈವ ಪ್ರಾರ್ಥನಾ ಅತ್ರ ಕ್ರಿಯತೆ ಇತಿ ಕಾರಣತಃ ಅರ್ಪಿತ ಪುತ್ರ ರತ್ನಂ ಅಂಕೇ ಅರ್ಪಿತ ಅಂಕೇ ಅರ್ಪಿತ ಪುತ್ರ ರತ್ನಂ ನಾರಾಯಣ ಸ್ವ ಅಂಕೇ ಹನುಮಂತಂ ಸಹ ಉಪಾವಿಶತ್ ಉಪವೇಶಿತವಾನ್. ತಾದೃಶಂ ಭಗವತ್ ಪ್ರಾಣಸ್ಯ ಚತುರ್ಮುಖಸ್ಯ ಸಖಾಯಂ ದದರ್ಶ. ಭ್ರುವೋರ್ಭಂಗ ಭಂಗ ಭ್ರೂಭಂಗ ಭ್ರೂಭಂಗಂ ಭ್ರೂಭಂಗ ಕೇವಲ ಭ್ರೂಭಂಗ ಭ್ರೂಭಂಗ ಮಾತ್ರ ತೇನ ಭ್ರೂಭಂಗ ಮಾತ್ರೇಣ ತೃತೀಯ ಜಗಂತಿ ಜಗತ್ ಜಗತಿ ಜಗಂತಿ ಪ್ರಥಮ ವಿಭಕ್ತಿ ನಪುಂಸಕಲಿಂಗ ಬಹು ಹಂತುಂ ಸುಮನ್ ಪ್ರತ್ಯಯ ಅಂತ ಮರೆಯನ್. ಕ್ಷಮಂ ದ್ವಿತೀಯ ಭಕ್ತಿ ಏಕವಚನ. ಕ್ಷಮ ಇತ್ಯುಕ್ತೆ ಸಮರ್ಥ ಇತ್ಯರ್ಥ. ಕ್ಷಮಂ ಸಾಮರ್ಥ್ಯವಂತಂ ಕ್ಷಮಯಾಂ ಸಪ್ತಮೀ ಭಕ್ತಿ ಏಕವಚನ. ಕ್ಷಮಯ ತೃತೀಯ ಭಕ್ತಿ ಏಕವಚನ. ನಿಷಣ್ಣಂ ದ್ವಿತೀಯ ತತ್ಪ್ರತ್ಯಯಾಂತ ಶಬ್ದ. ನಿಷಣ್ಣ ಆಪನ್ನ ಉತ್ಪನ್ನ ಸಂಪನ್ನ ಇತ್ಯಾದಯ ಶಬ್ದ ಅತ್ರ ತತ್ಪ್ರತ್ಯಯಾಂತತ್ವೇನ ಉಚ್ಯಂತೆ. ಧ್ಯಾಯಂತಂ ಧ್ಯಾಯನ್ ಧ್ಯಾಯಂತೌ ಧ್ಯಾಯಂತಃ ದ್ವಿತೀಯ ಪ್ರತ್ಯೇಕವಚನ ಧ್ಯಾಯಂತಂ. ಅಂಕಾರ್ಪಿತ ಪುತ್ರ ರತ್ನಂ ಅಂಕಯೋ ಅರ್ಪಿತಂ ಅಂಕಾರ್ಪಿತಂ ಅಂಕಾರ್ಪಿತಂ ಪುತ್ರ ರತ್ನಂ ಯೇನ ಸಹ ಸಹ ಅಂಕಾರ್ಪಿತ ಪುತ್ರ ರತ್ನ ತಂ ಅಂಕಾರ್ಪಿತ ಪುತ್ರ ರತ್ನಂ ದ್ವಿತೀಯ ಪ್ರತ್ಯೇಕವಚನ. ಪ್ರಿಯಂ ದ್ವಿತೀಯ ಪ್ರತ್ಯೇಕವಚನ. ಸಖಾಯಂ ದ್ವಿತೀಯ ಪ್ರತ್ಯೇಕವಚನ. ಭಗವಾನ್ ಪುಲ್ಲಿಂಗ ಪ್ರಥಮ ಏಕವಚನ. ದದರ್ಶ ಲಿಟ್ ಪ್ರಥಮ ಏಕ. ಶ್ರೀ ವೈಷ್ಣವಿ ಸವೇದ ಗರ್ಭ ಕರುಣಾಕುಲಾತ್ಮ ಸವೇದ ಗರ್ಭ ಕರುಣಾಕುಲಾತ್ಮ ಸವೇದ ಗರ್ಭ ಕರುಣಾಕುಲಾತ್ಮ ತೂರ್ಣಂ ಕರಾಗ್ರೇಣ ಸುಧಾಮಯೇನ ತೂರ್ಣಂ ಕರಾಗ್ರೇಣ ಸುಧಾಮಯೇನ ತೂರ್ಣಂ ಕರಾಗ್ರೇಣ ಸುಧಾಮಯೇನ ವ್ಯಚೀಕಸತ್ ಬಾಲಮಥಾಭಿಮೃಶ್ಯ ವ್ಯಚೀಕಸತ್ ಬಾಲಮಥಾಭಿದೃಶ್ಯ ವ್ಯಚೀಕಸತ್ ಬಾಲಮಥಾಭಿಮೃಶ್ಯ ವಿರುದ್ಧ ರೂಪಂ ಕುಮುದಂ ಯಥೇಂದುಃ ವಿಶುದ್ಧ ರೂಪಂ ಕುಮುದಂ ಯಥೇಂದುಃ ವಿಶುದ್ಧ ರೂಪಂ ಕುಮುದಂ ಯಥೇಂದುಃ. ವೇದಗರ್ಭಃ ಚತುರ್ಮುಖಃ ಕರುಣಾಕುಲಾತ್ಮ ಕರುಣೆಯಿಂದ ಆಕುಲವಾದ ಹೃದಯ ಉಳ್ಳವನು. ಪಾಪ ಅಂತ ಅನಿಸಿ ಇವರಿಗೆ ಬಂದ ಸಮಸ್ಯೆಯನ್ನು ಪರಿಹರಿಸಬೇಕು ಅನ್ನುವ ಶ್ರದ್ಧೆಯಿಂದ ಕೂಡಿದವನಾಗಿ ವೇದ ಗರ್ಭ ಅಂತ ಚತುರ್ಮುಖನೇ ಒಂದು ವಿಶೇಷವಾದ ಹೆಸರು. ವೇದವನ್ನ ಸರ್ವದಾ ಗರ್ಭದಲ್ಲಿ ಧರಿಸಿದನು ಅಂದ್ರೆ ಅದರ ಬಗ್ಗೆ ಸರ್ವದಾ ಚಿಂತನೆ ನಡೆಸುವನು ಅಂತ ಅರ್ಥ.
ವೇದಾಹ ಗರ್ಭೇ ಎಸ್ಸೆ ಸಹ ವೇದಗರ್ಭ ಸುಧಾಮಯೇನ ಕರಾಗ್ರೇಣ ಸುಧಾಮಯ ಅಮೃತದಿಂದ ಕೂಡಿದಂತಹ ಕರಾಗ್ರೇಣ ತುದಿಗೈಯಿಂದ ಸುಧಾಮಯೇನ ಕರಾಗ್ರೇಣ ತೂರ್ಣಂ ಅತ್ಯಂತ ಶೀಘ್ರವಾಗಿ ಬಾಲಂ ಅಥ ಅಭಿಮೃಶ್ಯ ಹುಡುಗನನ್ನ ಒಂದ್ಸರ್ತಿ ಮೈ ಪೂಸಿದ ಚತುರ್ಮುಖ ಬಾಲಂ ಅಥ ಅಭಿಮೃಶ್ಯ ವ್ಯಚೀಕಸ ಅದು ಒಂದ್ಸರ್ತಿ ಚಲನೆ ಆಗುವಂತೆ ಮಾಡಿದ ವಿಕಾಸಗೊಳ್ಳುವಂತೆ ಮಾಡಿದ ಹನುಮಂತನನ್ನು ಮುಟ್ಟಿ ಅವನನ್ನು ವಿಕಾಸಗೊಳ್ಳುವಂತೆ ಮಾಡಿದ ಹೇಗೆ ಹೂವು ಯಾವುದು ಕುಮುದ ಅಂದ್ರೆ ನೈದಿಲೆ ಚಂದ್ರನ ಬೆಳಕಿಲ್ಲದೆ ಇದ್ದಾಗ ಅದು ಮುಚ್ಚಿತು ಅಂದ್ರೆ ಹೂ ಇಲ್ಲ ಅಂತ ಅರ್ಥ ಅಲ್ಲ ಹೂ ಹಾಗೆ ಇದೆ ಆದ್ರೆ ಅದು ತನ್ನನ್ನ ಪ್ರಕಟಿಸ್ಲಿಲ್ಲ ಸಂಕೋಚ ಆಯ್ತು ಅಂತ ಅಂದ್ರೆ ಅದು ಮುದುಡಿತು ಅಂತ ಅನ್ನೋದರ ತಾತ್ಪರ್ಯ ಅದಕ್ಕೆ ದುಃಖ ಆಯ್ತು ಅಂತ ಅರ್ಥ ಅಲ್ಲ ಈಗ ಅವ್ನು ಮೂರ್ಛೆ ಬಿದ್ದು ಅವ್ನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಅಂತ ಅರ್ಥ ಅಲ್ಲ ಅವ್ನು ಬೇಕು ಅಂತ ಕಣ್ಣು ಮುಚ್ಚಿದ್ದ ಪೆಟ್ಟು ಬಿದ್ದಿದ್ದಕ್ಕೆ ಲೋಕದಲ್ಲಿ ಮೂರ್ಛೆ ಬಿದ್ದವರಾಗಿರ್ತಾರೆ ಎಲ್ರು ನಾನು ಹಾಗಿದ್ರೆ ಮಾತ್ರ ಎಲ್ರಿಗೂ ಒಂಚೂರು ಎಚ್ಚರ ಆಗುತ್ತೆ ಏನೋ ತಪ್ಪು ಮಾಡಿದ್ವಿ ಅದ್ರಿಂದಾಗಿ ನಾವು ತಪ್ಪಿತಸ್ಥರು ಅಂತ ಅನ್ನೋ ಭಾವನೆ ಬರುತ್ತೆ ನಂಗೆ ಏನು ಆಗ್ಲಿಲ್ಲ ಅಂತ ನಾನು ಓಡಾಡ್ತಾ ಇದ್ರೆ ನಾಳೆ ಇನ್ನೊಂದ್ ಸತ ಅದೇ ತಪ್ಪು ಮಾಡ್ತಾರೆ ಅವನಿಗೆ ಏನಾಗಲ್ಲ ಯಾವತ್ತು ಇನ್ನೊಬ್ರಿಗೆ ಏನಾಗುದಿಲ್ಲ ಆಗತ್ತೆ ಅನ್ನೋ ಪ್ರಶ್ನೆ ಅಲ್ಲ ನಾವು ಮಾಡ್ತಾ ಇದ್ದೇವೆ ಅನ್ನೋ ದೋಷ ಅದನ್ನು ಲೋಕಕ್ಕೆ ತೋರಿಸಿಕೊಡುವ ಹಾಗೆ ವಿಶುದ್ಧ ರೂಪಂ ಕುಮಮಂ ಕುಮುದಂ ಯಥೇಂದುಹು ವಿಚೀಕಸತ್ ಆಗ್ಲೇ ಪರಿಶುದ್ಧವಾಗಿ ಇದ್ದಂತಹ ಮುದುಡಿದ ಕಮಲವನ್ನ ಮುದುಡಿದ ನೈದಿಲೆಯನ್ನ ಹೇಗೆ ಚಂದ್ರನ ಕಿರಣವು ಅರಳಿಸುತ್ತೋ ಎಲ್ಲವೂ ಅದರಲ್ಲೇ ಇದೆ ಚಂದ್ರನ ಬೆಳಕು ಒಂದು ಅದಕ್ಕೆ ನೆಪ ಅಷ್ಟೆ ಹಾಗೆ ಕುಮುದಂ ಯಥಾ ಇಂದುಹು ವಿಶುದ್ಧ ರೂಪಂ ವ್ಯಚೀಕಸತ್ ತಥಾ ಬಾಲಂ ಅಭಿಮೃಶ್ಯ ಸುಧಾಮಯೇನ ಕರಾಗ್ರೇಣ ಕರುಣಾಕುಲಾತ್ಮ ವೇದಗರ್ಭ ತೂರ್ಣಂ ವ್ಯಚೀಕಸತ್ ಏನು ಮಾಡಲಿಲ್ಲ ಜಪ ಮಾಡಿ ಅನುಷ್ಠಾನ ಮಾಡಿ ಮಂತ್ರ ಎಂತ ಸುಮ್ಮನೆ ಹೀಗೆ ಮುಟ್ಟಿದ ಚಂದ್ರನ ಕಿರಣ ಸುಮ್ಮನೆ ಹೀಗೆ ಬೀಳುತ್ತೆ ಅದು ಅರಳುತ್ತೆ ಹೇಗೆ ಕುಮುದದಲ್ಲಿ ಹೇಗೆ ದಳಗಳು ಸಹಜವಾಗಿ ಅಂದ್ರೆ ಸೂರ್ಯನ ಕಿರಣದಿಂದ ಒಂದ್ಸರ್ತಿ ಅದು ಮುಚ್ಚಿಕೊಳ್ಳುತ್ತೆ ಸೂರ್ಯನ ಕಿರಣ ಮುಚ್ಚಬೇಕು ಅಂತ ಅನ್ನೋದು ಏನ್ ದೊಡ್ಡ ಕೆಲಸ ಅಲ್ಲ ಸೂರ್ಯನ ಕಿರಣ ತನಗೀಗ ಬೇಡ ಅಂತ ಮುಚ್ಚಿಕೊಳ್ಳುತ್ತೆ ಚಂದ್ರನ ಕಿರಣ ಬಂದಾಗ ಅರಳಿಕೊಳ್ಳುತ್ತೆ ಹಾಗೆಯೇ ಇಲ್ಲೂ ಕೂಡ ಮೋಹಿತನಂತೆ ಕಾಣಿಸಿಕೊಂಡದ್ದು ಅಂತ ಹೇಳಲಿಕ್ಕೋಸ್ಕರ ಇದನ್ನ ಮಾತು ಹೇಳಿದ ಅವನು ವಸ್ತುತಃ ಮೋಹಗ್ರಸ್ತನಾಗ್ಲಿಲ್ಲ ಮೂರ್ಛಾ ಪರನಾಗ್ಲಿಲ್ಲ ಹೇಗೆ ಇಂದು ಚಂದ್ರ ತನ್ನ ಸುಧಾಮಯವಾದ ಕರಗಳಿಂದ ನೈದಿಲೆಯನ್ನು ಅರಳಿಸುತ್ತಾನೋ ಹಾಗೆ ಇಲ್ಲೂ ಕೂಡ ಪ್ರಾಣದೇವನನ್ನ ಚತುರ್ಮುಖ ಸುಮ್ಮನೆ ತನ್ನ ಕೈಗಳಿಂದ ತಲೆ ಸವರಿ ಮತ್ತೆ ಮಗುವನ್ನ ಚಟುವಟಿಕೆಯಿಂದ ಕೂಡುವಂತೆ ಮಾಡಿದ ಅರಳಿತು ಅಂತಂದ್ರೆ ಒಟ್ಟದು ಮೊದಲಿನಂತೆ ಮಿಸುಕಾಡುತ್ತಾ ಮಗುವಿನ ಸಹಜವಾದ ಉಲಿಗಳನ್ನ ನಡೆಗಳನ್ನ ತೋರುವುದರಲ್ಲಿ ಸಫಲವಾಯಿತು ಅನ್ನೋದು ತಾತ್ಪರ್ಯ ಸಹ ವೇದಗರ್ಭ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಕರುಣಾಕುಲಾತ್ಮ ಕರುಣಯ ಆಕುಲಾತ್ಮ ಎಸ್ ಸಹ ಕರುಣಾಕುಲಾತ್ಮ ಆಕುಲ ಆಕುಲ ಕರುಣಯ ಆಕುಲ ಕರುಣಾಕುಲ 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 ಆತ್ಮ ಎಸ್ ಸಹ ವೇದಾಹ ಗರ್ಭೆ ಅದಾಯ್ತು ತೂರ್ಣಂ ಅವ್ಯಯ ಕರಾಗ್ರೇಣ ಕರಾಣಾಂ ಅಗ್ರಂ ಕರಾಗ್ರಂ ತೇನ ಕರಾಗ್ರೇಣ ತೃತೀಯ ಪ್ರತ್ಯೇಕವಚನ ಸುಧಾಮಯೇನ ಅಮೃತಮಯೇನ ಇತ್ಯರ್ಥ ಸುಧಾ ಅಂದ್ರೆ ಅಮೃತ ವ್ಯಚೀಕಸತ್ ಕಾಸ ದೀಪ್ತವು ಚಕಾಸ್ರ ದೀಪ್ತವು ಲುಂಗ್ ಪ್ರಥಮ ವಿಭಕ್ತಿ
ಏಕವಚನ, ಬಾಲಂ ದ್ವಿತೀಯಾಭಕ್ತಿ ಏಕವಚನ, ಅಥ ಅವ್ಯಯ ಅಭಿಮೃಷ್ಯನೆ ಪ್ರತ್ಯಂತಮವ್ಯಂ ವಿಶುದ್ಧ ರೂಪಂ, ವಿಶುದ್ಧಂ ರೂಪಂ ವಿಶುದ್ಧ ರೂಪಂ, ದ್ವಿತೀಯಾಭಕ್ತಿ ಏಕವಚನ ಕುಮುದಂ ದ್ವಿತೀಯಾಭಕ್ತಿ ಏಕವಚನ, ಯಥಾ ಅವ್ಯಯ ಇಂದು ಪುಲ್ಲಿಂಗ ಪ್ರಥಮಾಭಕ್ತಿ ಏಕವಚನ. ಅಲ್ಲಿಗೆ 20 ಶ್ಲೋಕ ಮುಗಿಯಿತು. ನಾಳೆ ಮತ್ತೆ 21ನೇ ಶ್ಲೋಕವನ್ನ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.